ವಿವಿಧ ಬೆಳೆಗಳಿಗೆ ಬರುವ ಕೀಟಗಳ ಹತೋಟಿಗಾಗಿ ರೈತರು ಇಂದಿನ ಕೃಷಿ ಪದ್ಧತಿಯಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಅತಿಯಾಗಿ ಬಳಸುತ್ತಿದ್ದಾರೆ ಹಾಗೂ ಅವುಗಳ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಿದ್ದಾರೆ. ಆದರೆ ರೈತರು ಬೆಳೆಗಳಲ್ಲಿ ಕಂಡುಬರುವ ಕೀಟಗಳ ನಿಯಂತ್ರಣಕ್ಕೆ ಜೈವಿಕ ಕೀಟನಾಶಕಗಳನ್ನು ಬಳಸಿ ಪರಿಸರ ಸಂರಕ್ಷಿಸಬಹುದಾಗಿದೆ. ಇತ್ತೀಚೆಗೆ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅನುಭವ ಕಲಿಕೆ ಕಾರ್ಯಕ್ರಮದಲ್ಲಿ ಜೈವಿಕ ಕೀಟನಾಶಕ ತಯಾರಿಕೆ ತರಬೇತಿ ನಡೆಯಿತು. ಸುಮಾರು 6 ತಿಂಗಳ ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಜೈವಿಕ ಕೀಟನಾಶಕ ತಯಾರಿ ಮಾಡಿ ಸೂಕ್ತ ರೀತಿಯಲ್ಲಿ ಪ್ಯಾಕ್ ಮಾಡಿ ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿ ಅನುಭವ ಕಲಿಕೆ ಕಾರ್ಯಕ್ರಮ ಅನ್ನೋದನ್ನ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಒಂದು ಪ್ರೋಗ್ರಾಮ್ನ ನಡೆಸ್ಕೊತಾ ಇದ್ದೀವಿ. ಇಲ್ಲಿ ನಮ್ಮ ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ತಯಾರಿಸುವ ಅಂತ ಒಂದು ಮಾಡ್ಯೂಲ್ ಅಲ್ಲಿ 19 ಜನ ವಿದ್ಯಾರ್ಥಿಗಳು ಈ ಮಾಡ್ಯೂಲ್ಗೆ ಸೇರ್ಪಡೆಯಾಗಿದ್ದಾರೆ. ಇದು 6 ತಿಂಗಳ ಕಾರ್ಯಕ್ರಮ. ಈ 6 ತಿಂಗಳಲ್ಲಿ ಮೊದಲನೆಯ ತಿಂಗಳು ಅವರು ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರಹದ ಜೈವಿಕ ಶಿಲೀಂಧ್ರ ನಾಶಕಗಳು ಲಭ್ಯವಿದೆ, ಅವುಗಳನ್ನ ಹೇಗೆ ರೈತರು ಉಪಯೋಗಿಸ್ತಾ ಇದ್ದಾರೆ, ಯಾವ್ಯಾವ ಶಿಲೀಂಧ್ರ ನಾಶಕಗಳಿಗೆ ಬೇಡಿಕೆ ಇದೆ ಅನ್ನೋದನ್ನ ಮೊದಲನೇ ತಿಂಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದು ಮಾರ್ಕೆಟ್ ಸರ್ವೆ ಅಂತ ಮಾಡ್ತಾರೆ. ಅದಾದ ಮೇಲೆ 2ನೇ ತಿಂಗಳು ಯಾವ್ಯಾವ ಶಿಲೀಂಧ್ರನಾಶಕಗಳಿಗೆ ಬೇಡಿಕೆ ಇದೆಯೋ ಅದನ್ನ ಅವರು ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಅದನ್ನ ಉತ್ಪಾದನೆ ಮಾಡಿ ಅದನ್ನ ಒಂದು ಪ್ಯಾಕೆಟ್ ಅಲ್ಲಿ ತಯಾರಿಸಿ ಅದನ್ನ ರೈತರಿಗೆ ಒದಗಿಸ್ಕೊಡ್ತಾರೆ. ಇದು 4 ತಿಂಗಳ ಕಾಲ ಅವರು ಈ ಪ್ರೊಸೆಸ್ನ ಮಾಡ್ತಾರೆ. ಅದಾದ ಮೇಲೆ ಕೊನೆ ತಿಂಗಳಲ್ಲಿ ಅವರು ಎಕ್ಸಾಮ್ ಬರೆದು ಆಮೇಲೆ ಅದು ರಿಪೋರ್ಟ್ ಸಬ್ಮಿಟ್ ಮಾಡಿ ಒಂದು ಮಾರ್ಕ್ಸ್ ಅಂತ ಸಿಗುತ್ತೆ. ಇದನ್ನು ನಾವು ಕಲಿಕೆಯಲ್ಲಿ ಗಳಿಕೆ ಅನ್ನೋ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳು ಕಲಿತಾನೂ ಇರ್ತಾರೆ, ಹಾಗೇನೇನೇನೇ ಗಳಿಸ್ತಾನೂ ಇರ್ತಾರೆ. ಇಲ್ಲಿ ಮಾಡುವಂಥ ಎಲ್ಲ ಥರದ ಶಿಲೀಂಧ್ರ ನಾಶಕಗಳ ಉತ್ಪಾದನೆ ಮಾಡೋದನ್ನ ಅವರು ಪ್ಯಾಕೆಟ್ ಮಾಡಿ ರೈತರಿಗೆ ಮಾರಾಟ ಮಾಡಿ ಅದರಿಂದ ಬರುವಂತ ಹಣವನ್ನು ಅವರಿಗೆ ನಾವು 75% ನಾವು ಅವರಿಗೆ ಕೊಡ್ತೀವಿ. ಹಾಗೆ 25% ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತೆ. ಹೀಗೆ 6 ತಿಂಗಳ ಕಾರ್ಯಕ್ರಮ ಇದಾಗಿದೆ. ಇಲ್ಲಿ ನಮ್ಮ ಈ ಪ್ರಯೋಗಾಲಯದಲ್ಲಿ ಈ 19 ಜನ ವಿದ್ಯಾರ್ಥಿಗಳು ವಿವಿಧ ಶಿಲೀಂಧ್ರ ನಾಶಕಗಳು, ಜಂತು ಹುಳುಗಳು ಹಾಗೂ ಪೀಡೆನಾಶಕಗಳನ್ನ ತಯಾರಿಸ್ತಾ ಇದ್ದಾರೆ. ಮೊದಲನೇದಾಗಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಸ್ ಅನ್ನೋ 2 ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತಯಾರು ಮಾಡುವಂತ ಈ ಶಿಲೀಂಧ್ರ ನಾಶಕಗಳನ್ನ ರೈತರು ನಮ್ಮ ಕಾಲೇಜಿಗೆ ಬಂದು ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ. ಇದು ಏನು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಅದು ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಇದೆ. 120-200 ರೂಪಾಯಿಗಳ ತನಕ ಅಲ್ಲಿ ಲಭ್ಯವಿದೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೇ ತಯಾರಿಸಿರೋದು 100 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನ ರೈತರು ತಗೊಂಡು ಹೋಗಿ ಅವರ ಹೊಲಗಳಲ್ಲಿ ಕೋಕೋಪೀಟ್, ಏನು ಅವರು ನರ್ಸರಿ ಮಾಡಬೇಕಾದ್ರೆ ಕೋಕೋಪೀಟ್ ಏನು ತರ್ತಾರೆ ಅದಕ್ಕೆ ಅದನ್ನು ಪುಷ್ಟೀಕರಣಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಹಾಗೇನೇ ಬೇವಿನ ಹಿಂಡಿ ಪುಷ್ಟೀಕರಣಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿಕೊಂಡು ಪದ್ರ ಪದ್ರವಾಗಿ ಹರಡಿ ಅದನ್ನ ಒಂದು ಕಾಂಪೋಸ್ಟ್ ಗೊಬ್ಬರ ತರ ಮಾಡಿಕೊಂಡು ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಇವೆರಡೂ ಜೈವಿಕ ಶಿಲೀಂಧ್ರ ನಾಶಕಗಳು ಭೂಮಿಯಲ್ಲಿ ಮಣ್ಣಿನಿಂದ ಹರಡುವಂತ ಎಲ್ಲಾ ತರದ ರೋಗಾಣುಗಳನ್ನು ಇವು ಹತೋಟಿ ಮಾಡುತ್ತೆ. ಹಾಗೇನೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸುತ್ತೆ. ಹಾಗೆ ಬೇರುಗಳು ಚೆನ್ನಾಗಿ ಅಭಿವೃದ್ಧಿಗೊಂಡು ಗಿಡ ಸಂಪೂರ್ಣವಾಗಿ ಪೌಷ್ಟಿಕವಾಗಿ ಬೆಳೆಯುವಂತೆ ಇದು ಸಹಾಯ ಮಾಡುತ್ತೆ.